ಚಟ್ನ ಎಂಥದ್ದು ಇಲ್ಲ. ಡೋಲೋ 650 ಮಾತ್ರ ಬಿಸಿ ರಾಗಿ ಹಿಟ್ಟು. ಕೊರೋನಾದವ್ರಿಗೆ ಅದೇ ಅಯ್ಯೋ ಸರ್, ಅದೆಲ್ಲ ಹೇಳ್ಬಿಟ್ಟು ಬರುತ್ತಾ ಸರ್? ಹೋದ ವರ್ಷ ಎಲ್ಲ ಆಂಟಿರಿಗೆ ಬಂತು, ಈ ವರ್ಷ ಎಲ್ಲ ಹುಡುಗರಿಗೆ ಬಂತು, ಈಗ ಐಕ್ಳಿಗೆ, ಆಮೇಲೆ ಎಲ್ಲರಿಗೂ ಒಟ್ಟೊಳಗಿರುತ್ತಲ್ಲ ಆ ಕೂಸಿಗೆ ಬತ್ತೆ, ನಾಲ್ಕನೇ ಅಲೆ ಅದು. ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ? ಈಗಿನ ಸೋಷಿಯಲ್ ಮೀಡಿಯಾ ಮನುಷ್ಯನ ಬದುಕನ್ನು ಹೇಗೆ ಬೇಕಾದರೂ ಬದಲಾಯಿಸಬಹುದು, ಅಂದರೆ ಮನುಷ್ಯನನ್ನು ಹಾಳು ಮಾಡಬಹುದು ಅಥವಾ ಆತನನ್ನು ಉದ್ಧಾರವೂ ಮಾಡಬಹುದು ಅನ್ನೋದಕ್ಕೆ ಈ ಮಹಿಳೆಯೇ ಸಾಕ್ಷಿ. ನೋಡಿ, ಆ ಮಹಿಳೆ ಯಾರು, ಏನು, ಎತ್ತ ಅಂತ ನಾನು ಪರಿಚಯಿಸಿಕೊಡುವಂಥ ಅವಶ್ಯಕತೆಯೇ ಇಲ್ಲ. ರಾಜ್ಯದ ಬಹುತೇಕರಿಗೆ ಯಾರ್ಯಾರು ಫೋನ್ ಯೂಸ್ ಮಾಡ್ತಾರೋ, ಯಾರ್ಯಾರು ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾರೋ ಅವರೆಲ್ಲರಿಗೂ ಕೂಡ ಆ ಮಹಿಳೆಯ ಮುಖ ಪರಿಚಯ ಇದ್ದೇ ಇರುತ್ತೆ. ಆ ಮಹಿಳೆಯನ್ನು ನೋಡ್ತಾ ಇದ್ದ ಹಾಗೆ ನಮ್ಮೆಲ್ಲರಿಗೂ ಕೂಡ ತಕ್ಷಣ ನೆನಪಾಗುವಂಥ ಡೈಲಾಗ್ ಅಂದರೆ ಡೋಲೋ 650 ಮಾತ್ರೆ, ಹಸಿ ರಾಗಿ ಹಿಟ್ಟು ಎನ್ನುವಂಥ ಡೈಲಾಗ್ ನೆನಪಾಗುತ್ತೆ. ಲಾಕ್ಡೌನ್ ಸಂದರ್ಭದಲ್ಲಿ ಮಹಿಳೆ ಆಡಿದಂತಹ ಆ ಮಾತು ವಿಪರೀತವಾಗಿ ವೈರಲ್ ಆಗಿತ್ತು. ನೀವೀಗಾಗಲೇ 2 ವಿಡಿಯೋವನ್ನು ಗಮನಿಸ್ತಾ ಇದ್ರಿ ಆರಂಭದಲ್ಲಿ. ಒಂದು ವಿಡಿಯೋ ಆ ಮಹಿಳೆ ಲಾಕ್ಡೌನ್ ಸಂದರ್ಭದಲ್ಲಿ ಮಾತನಾಡಿದಂತಹ ಮಾತದು, ಅದು ವಿಪರೀತವಾಗಿ ವೈರಲ್ ಆಯಿತು. ಒಂದಷ್ಟು ಜನ ನಗಾಡಿದ್ರು, ಆಡ್ಕೊಂಡು ನಕ್ಕರು, ಇನ್ನೊಂದಷ್ಟು ಜನ ಮೆಚ್ಚುಗೆಯನ್ನು ಸೂಚಿಸಿದ್ರು. ಯಾಕಂದರೆ ಲಾಕ್ಡೌನ್ ವೇಳೆ ಜನರಿಗೆ ಸಿಟ್ಟಿತ್ತು ಸರ್ಕಾರದ ವಿರುದ್ಧ, ಅಥವಾ ಒಂದು ರೀತಿಯಾದಂಥ ಆಕ್ರೋಶ ಎಲ್ಲವೂ ಕೂಡ ಮಡುಗಟ್ಟಿತ್ತು. ತುಂಬ ಜನ ಕೆಲಸ ಕಳ್ಕೊಂಡಿದ್ರು, ಬದುಕೇ ಬೀದಿಗೆ ಬರುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತು. ಇದೇ ಸಂದರ್ಭದಲ್ಲಿ ಆ ಮಹಿಳೆ ಆ ರೀತಿಯಾಗಿ ಮಾತನಾಡ್ತಾ ಇದ್ದ ಹಾಗೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಆ ಮಹಿಳೆ ಮಾತನಾಡಿಬಿಟ್ರು, ಬಡವರ ಧ್ವನಿ ಆಗಿಬಿಟ್ರು, ನಮ್ಮ ಆಕ್ರೋಶವನ್ನು ಆ ಮಹಿಳೆ ಹೊರಗಡೆ ಹಾಕಿಬಿಟ್ರು ಎನ್ನುವ ರೀತಿಯಲ್ಲಿ ಜನ ಮಾತನಾಡಿಕೊಂಡಿದ್ರು. ಈ ಕಾರಣಕ್ಕಾಗಿ ಬಹುತೇಕರೆಲ್ಲರೂ ಕೂಡ ಆ ವಿಡಿಯೋವನ್ನು ನೋಡಿದ್ರು, ಶೇರ್ ಮಾಡಿದ್ರು, ಎಲ್ಲ ಕಡೆಗಳಲ್ಲೂ ಕೂಡ ವಿಪರೀತವಾಗಿ ವೈರಲ್ ಆಗಿತ್ತು. ಆ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಆ ಮಹಿಳೆಯ ಬದುಕು ಕೂಡ ನಿಧಾನಕ್ಕೆ ಬದಲಾಯಿತು. ಹಾಗೆ 2ನೇ ವಿಡಿಯೋವನ್ನು ಗಮನಿಸಿದ್ರಿ. ಆ 2ನೇ ವಿಡಿಯೋದಲ್ಲಿ ಅವರೇನಾ ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಮೇಕಪ್ ಎಲ್ಲವೂ ಕೂಡ ಆಗಿದೆ, ಅಂದರೆ ಒಂದಷ್ಟು ಬ್ರ್ಯಾಂಡ್ಗಳ ಪ್ರಮೋಷನ್ಗೋಸ್ಕರ ಈ ಮಹಿಳೆಯನ್ನು ಇದೀಗ ಕರೀತಾ ಇದ್ದಾರೆ. ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಈ ಮಹಿಳೆಗೆ ಸ್ಟಾರ್ ಪಟ್ಟವನ್ನು ಕೊಟ್ಟಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಯಾಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಒಂದಷ್ಟು ವಿಡಿಯೋಸ್ಗಳನ್ನು ಗಮನಿಸ್ತಾ ಇದ್ದೆ, ಅರಿಕ್ಷಣ ನನಗೆ ಶಾಕ್ ಆಯಿತು. ಅದೇನಪ್ಪ ಅಂದರೆ, GT ದೇವೇಗೌಡರ ಪುತ್ರ ಆಗಿರುವಂಥ GT ಹರೀಶ್ ಗೌಡ ಈ ಬಾರಿ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ JDSನ ಅಭ್ಯರ್ಥಿ. ಅವರ ಪರವಾಗಿ ಶಶಿರೇಖಾ ಇದೀಗ ಪ್ರಚಾರವನ್ನು ಮಾಡೋದಕ್ಕೆ ಹಳ್ಳಿಗೂ ಕೂಡ ಹೋಗ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸ್ಟಾರ್ ಕ್ಯಾಂಪೇನರ್ ರೀತಿಯಲ್ಲಿ GT ಹರೀಶ್ ಗೌಡರ ಪಕ್ಕ ನಿಂತ್ಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಲೇ ನನಗನ್ಸಿದ್ದು, ಸೋಷಿಯಲ್ ಮೀಡಿಯಾ ಮನುಷ್ಯನ ಬದುಕನ್ನು ಹೇಗೆ ಬದಲಿಸಬಹುದು ಅಂಥೇಳಿ. ಒಂದು ಕಾಲದಲ್ಲಿ ಅಷ್ಟೆಲ್ಲ ಒದ್ದಾಡ್ತಾ ಇದ್ದಂಥ ಈ ಮಹಿಳೆ ಇವತ್ತು ಓರ್ವ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರೆ ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ. ಈ ಮಹಿಳೆ ಯಾರು, ಏನು, ಎತ್ತ, ಯಾವ ರೀತಿಯಾಗಿ ಬದುಕು ಬದಲಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ಈ ಮಹಿಳೆ ಮೈಸೂರಿನ ಜನತಾನಗರದ ನಿವಾಸಿ ಶಶಿರೇಖಾ ಅಂತ. ಶಶಿರೇಖಾ ಅಂದರೆ ಎಲ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಡೋಲೋ 650 ಶಶಿರೇಖಾ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಅಲೆಮಾರಿ ಸಮುದಾಯಕ್ಕೆ ಸೇರಿದಂಥವ್ರು ಇವರು. ಅಲೆಮಾರಿ ಸಮುದಾಯ ಅಂದರೆ ಅವರಿಗೆ ನಿರ್ದಿಷ್ಟವಾದಂಥ ಒಂದು ಪ್ಲೇಸ್ ಇರೋದಿಲ್ಲ ಅಥವಾ ಮನೆ ಇರೋದಿಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಅಲ್ಲಲ್ಲೇ ಬದುಕನ್ನು ಕಟ್ಕೊಳ್ತಾ ಇರ್ತಾರೆ. ಅದಕ್ಕೆ ತಕ್ಕನಾದಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಈ ಮಹಿಳೆ ಹಾಗೆ ಇವ್ರ ಜೊತೆಗಿರುವಂಥ ಒಂದಷ್ಟು ಜನರೆಲ್ಲರೂ ಕೂಡ ಅದೇ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಹೋಗುವಂಥವ್ರು. ಸದ್ಯ ಮೈಸೂರಿನ ಜನತಾನಗರದಲ್ಲಿ ವಾಸ ಇದ್ರು. ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಕೆಲಸ ಕಳ್ಕೊಂಡಿದ್ರು. ಕೂಲಿ ಕೆಲಸಕ್ಕೇನೋ ಹೋಗ್ತಾ ಇದ್ರಂಥ ಈ ಮಹಿಳೆ, ಆ ಕೆಲಸವನ್ನು ಕೂಡ ಕಳ್ಕೊಂಡಿದ್ರು. ಹೀಗಾಗಿ ಲಾಕ್ಡೌನ್ ವೇಳೆ ಬುಟ್ಟಿ ಹೆಣೆಯುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಬುಟ್ಟಿ ಹೆಣೆಯೋದು ಅಂದರೆ ಆಗಲೂ ಅದಕ್ಕೂ ಕಷ್ಟ ಇತ್ತು, ಯಾಕಂದರೆ ಬಿದಿರು ಸಿಗ್ತಾ ಇರಲಿಲ್ಲ, ಜೊತೆಗೆ ಬುಟ್ಟಿ ಹೆಣೆದ್ರೂ ಕೂಡ ಮಾರಾಟವೂ ಕೂಡ ಆಗ್ತಾ ಇರಲಿಲ್ಲ. ಆ ಮಹಿಳೆಗೆ ಅದೆಲ್ಲ ಒಂದು ಸಿಟ್ಟು, ಆಕ್ರೋಶ ಎಲ್ಲವೂ ಕೂಡ ಇತ್ತು. ಈ ಕರೋನಾ ಬಂದು ನಮ್ಮ ಬದುಕನ್ನೇ ಹಾಳು ಮಾಡ್ತು ಅಂತ ಹೇಳಿ ಜೊತೆಗೆ ಅವರೆಲ್ಲರ ಮನಸ್ಸಲ್ಲಿ ಒಂದು ವಿಚಾರ ಮಡುಗಟ್ಟುಬಿಟ್ಟಿತ್ತು, ಈ ಕರೋನಾ ಅನ್ನೋದೆಲ್ಲವೂ ಕೂಡ ಸುಳ್ಳು, ಸರ್ಕಾರ ಉದ್ದೇಶಪೂರ್ವಕವಾಗಿ ಇದನ್ನು ಸ್ಪ್ರೆಡ್ ಮಾಡ್ತಿದೆ ಅಂತ. ಈ ಕಾರಣಕ್ಕಾಗಿ ಆ ಮಹಿಳೆ ತನ್ನೊಳಗಿದ್ದಂಥ ಸಿಟ್ಟನ್ನು ಆ ರೀತಿಯಾಗಿ ಹೊರಗಡೆ ಹಾಕಿಬಿಟ್ಟಿದ್ರು. ಕರೋನಾ ಅದೆಂಥದ್ದು ಕೂಡ ಇಲ್ಲ, ಡೋಲೋ 650 ಮಾತ್ರೆ ತಗೊಳ್ಳಿ, ರಾಗಿ ಹಿಟ್ಟು ತಗೊಳ್ಳಿ, ಎಲ್ಲವೂ ಸರಿಯಾಗಿಬಿಡುತ್ತೆ, ಏನೋ 1ನೇ ಅಲೆ ಅಂತೆ 2ನೇ ಅಲೆ ಅಂತೆ ಆಂಟಿರಿಗೆ ಬಂತು, ಹೈಕ್ಲಿ ಬಂತು, ಆಮೇಲೆ ಹೊಟ್ಟೆ ಒಳಗಿರುವಂತಹ ಮಕ್ಕಳಿಗೂ ಬರುತ್ತೆ, ಇದು ಸುಳ್ಳು ಎನ್ನುವ ರೀತಿಯಲ್ಲಿ ಮಹಿಳೆ ತನ್ನ ಆಕ್ರೋಶವನ್ನ ಹೊರ ಹಾಕಿದ್ರು. ಯಾವಾಗ ಆ ವಿಡಿಯೋ ಮಾಡಿದ್ರು ನಿಧಾನಕ್ಕೆ ವೈರಲ್ ಆಗೋದಿಕ್ಕೆ ಶುರುವಾದ್ರು. ಟ್ರೋಲ್ ಪೇಜ್ಗಳಲ್ಲಂತೂ ಅವರು ಹಬ್ಬ ಮಾಡಿಬಿಟ್ರು. ಎಲ್ಲ ಕಡೆಗಳಲ್ಲೂ ಕೂಡ ಈ ಮಹಿಳೆಯದ್ದೇ ಸದ್ದು ವಿಪರೀತವಾಗಿ ಟ್ರೋಲ್ ಆಯಿತು. ದೊಡ್ಡ ದೊಡ್ಡ ಸ್ಟಾರ್ ನಟ ನಟಿಯರು ಅಥವಾ ದೊಡ್ಡ ದೊಡ್ಡ ಗಣ್ಯರು ಅಂತ ಯಾರನ್ನು ಕರಿತೀವಿ ಅವರೆಲ್ಲರೂ ಕೂಡ ಟಿಕ್ ಟಾಕ್ನಲ್ಲಿ ಈ ಮಹಿಳೆಯ ವಾಯ್ಸ್ಗೆ ತಾವು ನಟನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಹೀಗಾಗಿ ಈ ಮಹಿಳೆ ದಿನೇ ದಿನೇ ವೈರಲ್ ಆಗೋದಕ್ಕೆ ಶುರುವಾದರು. ಆಲ್ಮೋಸ್ಟ್ ಇಡೀ ರಾಜ್ಯಕ್ಕೆ ಆ ಮಹಿಳೆ ಪರಿಚಯ ಆಗೋದಕ್ಕೆ ಶುರುವಾದರು. ಯಾವಾಗ ಈ ಮಹಿಳೆ ವೈರಲ್ ಆಗ್ತಾ ಹೋಗ್ಬಿಟ್ರೋ ನಿಧಾನಕ್ಕೆ ಅವರ ಬದುಕು ಕೂಡ ಬದಲಾಗ್ತಾ ಹೋಯಿತು. ಒಂದು ಏನಪ್ಪಾ ಅಂದರೆ ನಿಧಾನಕ್ಕೆ ಹೊರಗಡೆ ಸಂಘ ಸಂಸ್ಥೆಗಳು ಕರೆಯೋದಕ್ಕೆ ಶುರು ಮಾಡಿಕೊಂಡ್ರು, ಬೇರೆ ಬೇರೆ ಎಲ್ಲರೂ ಕೂಡ ಕರೆದು ಸನ್ಮಾನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು, ಈ ಮಹಿಳೆಯ ಕೈಯಲ್ಲಿ ಭಾಷಣ ಮಾಡಿಸೋದಕ್ಕೆ ಶುರು ಮಾಡಿಕೊಂಡ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ಲ ಕಡೆಗಳಲ್ಲೂ ಈ ಮಹಿಳೆಯ ಭಾಷಣ, ಸನ್ಮಾನದ ವಿಡಿಯೋ ಅದೆಲ್ಲವೂ ಕೂಡ ವೈರಲ್ ಆಗೋದಕ್ಕೆ ಶುರುವಾಯಿತು. ಅದಾದ ಬಳಿಕ ಸ್ವತಃ ಈ ಮಹಿಳೆಯೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡ್ತಾರೆ, ಅದರಲ್ಲೂ ಕೂಡ ರೀಲ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಅಲ್ಲೂ ಕೂಡ ಲಕ್ಷ ಲಕ್ಷ ಜನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಇವರ ರೀಲ್ಸ್ಗಳು ಕೂಡ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ನೋಡಿ, ಸೋಷಿಯಲ್ ಮೀಡಿಯಾ ಹೇಗೆ ಇವರೆಲ್ಲರ ಬದುಕನ್ನು ಬದಲಿಸಿ ಬಿಡ್ತು ಅಂತ ಹೇಳಿ. ಸದ್ಯ ಮಹಿಳೆಯ ಸ್ಥಿತಿಯನ್ನು ಗಮನಿಸ್ತಾ ಹೋಗೋದಾದರೆ ಐಷಾರಾಮಿ ಜೀವನವೇನು ಸಾಗಿಸ್ತಾ ಇಲ್ಲ, ವೈರಲ್ ಆದ ಮಾತ್ರಕ್ಕೆ ಬದುಕು ಕಂಪ್ಲೀಟ್ ಆಗಿ ಬದಲಾಗುತ್ತೆ ಅಂತಲ್ಲ. ಜನ ಮಾತ್ರ ಈ ಮಹಿಳೆ ಎಲ್ಲಿ ಹೋದರೂ ಕೂಡ ಗುರುತು ಹಿಡಿತಾ ಇದ್ದಾರೆ, ಇವನ್ನ ಮಾತನಾಡಿಸ್ತಾ ಇದ್ದಾರೆ. ಒಂದು ಜೊತೆಗೆ ಈಗ ಒಂದು ಕ್ಯಾಟ್ರಿಂಗಲ್ಲಿ ಕೆಲಸಕ್ಕೂ ಕೂಡ ಹೋಗ್ತಾ ಇದ್ದಾರೆ, ಒಂದು ನಿರ್ದಿಷ್ಟವಾದಂಥ ಕೆಲಸವೂ ಕೂಡ ಸಿಕ್ಕಿದೆ. ಅಲ್ಲಿ ಹೋದ ಸಂದರ್ಭದಲ್ಲೂ ಕೂಡ ಜನ ಪ್ರೀತಿಯಿಂದ ಮಾತನಾಡಿಸ್ತಾರಂತೆ, ಇವ್ರ ಜೊತೆಗೆ ಸೆಲ್ಫಿ ತಗೊಳ್ಳೋಕೆ ಒಂದಷ್ಟು ಜನ ಮುಗಿ ಬೀಳ್ತಾರೆ, ಇವ್ರ ಜೊತೆಗೆ ಒಂದಷ್ಟು ವೀಡಿಯೋಸ್ಗಳನ್ನು ಮಾಡೋದಕ್ಕೂ ಕೂಡ ಜನ ಮುಗಿ ಬೀಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಈ ಮಹಿಳೆಯ ಬದುಕು ಬದಲಾಗಿದೆ. ಇವ್ರ ಗಂಡ ಮುಂಚೆ ಈ ತೆಂಗಿನಕಾಯಿ ಅಥವಾ ಎಳ್ನೀರು ಅದನ್ನು ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು, ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ. ಅದರ ತಕ್ಕ ಮಟ್ಟಿಗೆ ಇವರ ಬದುಕು ಕೂಡ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ. ಇದು ಒಂದು ವಿಚಾರ. ಮತ್ತೊಂದು, ಇವರ ಅಲೆಮಾರಿ ಸಮುದಾಯದ್ದು ನಾನು ಆಗಲೇ ಹೇಳ್ತಾ ಇದ್ದೆ, ನಿರ್ದಿಷ್ಟವಾದಂಥ ಒಂದು ಜಾಗ ಆಗಲಿ ಅಥವಾ ನಿರ್ದಿಷ್ಟವಾದಂಥ ಮನೆ ಆಗಲಿ ಅದು ಯಾವುದೂ ಕೂಡ ಇರಲಿಲ್ಲ. ಆದರೆ ಈ ಮಹಿಳೆ ವೈರಲ್ ಆಗ್ತಾ ಇದ್ದ ಹಾಗೆ ಇವರಿಗೆ ಮನೆಯನ್ನು ಕೂಡ ಕಟ್ಟಿಸಿಕೊಡಲಾಗಿದೆ. ಕೇವಲ ಇವರಿಗೆ ಮಾತ್ರ ಅಲ್ಲ, ಇವರು ಸುತ್ತಮುತ್ತ ಯಾರು ವಾಸ ಮಾಡ್ತಾಯಿದ್ರು ಇವರು ಸಮುದಾಯದವರು ಅವರಿಗೂ ಕೂಡ ಮನೆಯನ್ನು ಕಟ್ಟಿಸಿಕೊಡಲಾಗಿದೆ. ಅಂದರೆ ಇವರಿಂದಾಗಿ, ಶಶಿರೇಖಾ ಅವರಿಂದಾಗಿ ಅವರ ಸಮುದಾಯದ ಒಂದಷ್ಟು ಮಂದಿಯ ಬದುಕು ಬದಲಾಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಸೋಷಿಯಲ್ ಮೀಡಿಯಾದ ಪವರ್. ನೋಡಿ ಯಾವ್ಯಾವ ರೀತಿಯ ಒಬ್ಬೊಬ್ಬರ ಬದುಕನ್ನು ಬದಲಿಸಿ ಬಿಡುತ್ತೆ ಅಂತ ಹೇಳಿ. ಅಷ್ಟಕ್ಕೆ ನಿಂತಿಲ್ಲ, ಶಶಿರೇಖಾ ಅವರ ಹವಾ ಅಥವಾ ಶಶಿರೇಖಾ ಅವರ ಸ್ಟಾರ್ಗಿರಿ ಈಗ ತುಂಬ ಪ್ರಾಡಕ್ಟ್ನವರು, ಬೇರೆ ಬೇರೆ ಬ್ರ್ಯಾಂಡ್ನವರು ಇವ್ರನ್ನ ಪ್ರಮೋಷನ್ಗೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಂದ ಪ್ರಮೋಷನ್ ಮಾಡಿಸಿದ್ರೆ ಒಂದಷ್ಟು ಜನ ನೋಡ್ತಾರೆ, ಒಂದಷ್ಟು ಜನ ಪ್ರಾಡಕ್ಟನ್ನು ಕೊಂಡ್ಕೊಳ್ಬಹುದು ಎನ್ನುವಷ್ಟರ ಮಟ್ಟಿಗೆ ಇವ್ರ ಮೇಲೆ ನಂಬಿಕೆ ಬಂದಿದೆ. ಇದೆಲ್ಲವೂ ಕೂಡ ಒಂದು ಕಡೆಯಿಂದ. ಆದರೆ ಇವರ ಮೇಕಪ್ ವಿಡಿಯೋಗಳು ಅಥವಾ ರೀಲ್ಸು ಅದೆಲ್ಲವೂ ಕೂಡ ನೋಡ್ತಾ ಇದ್ದೆ, ಒಂದಷ್ಟು ಕೆಟ್ಟದಾಗಿಯೂ ಕೂಡ ಟ್ರೋಲ್ ಮಾಡ್ತಾ ಇದ್ರು, ವ್ಯಂಗ್ಯವಾಗಿ ಟ್ರೋಲ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಆ ಮಹಿಳೆ ಯಾರ ಬದುಕನ್ನು ಹಾಳು ಮಾಡೋದಕ್ಕೆ ಹೋಗಿಲ್ಲ, ಅಥವಾ ಯಾರ್ದೋ ಬದುಕನ್ನು ಕಿತ್ಕೊಂಡಿಲ್ಲ, ಅಥವಾ ಯಾರ್ದೋ ಜೀವನವನ್ನು ಹಾಳು ಮಾಡಿಲ್ಲ, ಅಥವಾ ಸಮಾಜದಲ್ಲಿ ಕೆಟ್ಟ ಸಂದೇಶವನ್ನು ಸಾರುವಂಥ ಕೆಲಸವನ್ನು ಮಾಡ್ತಿಲ್ಲ, ಜಾತಿ ಜಾತಿ ನಡುವೆ ಬೆಂಕಿ ಹಚ್ಚುತ್ತಾ ಇಲ್ಲ, ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸ ಅಂಥದ್ದೇನೂ ಕೂಡ ಮಾಡ್ತಾ ಇಲ್ಲ. ಯಾವುದೋ ಒಂದು ಡೈಲಾಗ್ ಹೇಳಿದ್ರು, ವೈರಲ್ ಆಗಿತ್ತು, ಜನರೇ ಪ್ರೀತಿಸಿದ್ರು, ಜನರೇ ಅಭಿಮಾನಿಸಿದ್ರು, ಜನರೇ ವೈರಲ್ ಮಾಡಿದ್ರು. ನೆಗೆಟಿವ್ ಟ್ರೋಲು ಆಯಿತು, ಪಾಸಿಟಿವ್ ಟ್ರೋಲು ಆಯಿತು. ಒಟ್ಟಾರೆಯಾಗಿ ಆ ಮಹಿಳೆ ಮಾತ್ರ ಒಂದು ಹಂತಕ್ಕೆ ಮೇಲೆ ಹೋಗೋದಕ್ಕೆ ಶುರು ಮಾಡಿಕೊಂಡ್ರು. ಇದು ಒಂದಷ್ಟು ಜನರಿಗೆ ಸಹಜವಾಗಿ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಒಂದು ಹಂತ ಮೇಲ್ಗಡೆ ಹೋಗ್ಬಿಟ್ರೆ ಈ ಹಾಗಿದ್ದವ್ರು ಹೀಗಾಗ್ಬಿಟ್ರಲ್ಲ ಅಂಥೇಳಿ ಒಂದಷ್ಟು ಜನ ಅದನ್ನು ಕುಹಕ ಆಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ, ವ್ಯಂಗ್ಯ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾರಿಗೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥವರೇ ಕುಹಕ ಆಡೋದು ಜಾಸ್ತಿ ಅಥವಾ ವ್ಯಂಗ್ಯ ಮಾಡೋದು ಜಾಸ್ತಿ. ಈ ಮಹಿಳೆಯ ವಿಚಾರದಲ್ಲೂ ಕೂಡ ಒಂದಷ್ಟು ಜನ ಹಾಗೇ ಮಾಡೋದಕ್ಕೆ ಹೋಗಿದ್ದಾರೆ. ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಈ ಜಾತಿ ನಡುವೆ, ಧರ್ಮದ ನಡುವೆ, ಜನರ ನಡುವೆ ಬೆಂಕಿ ಹಚ್ಚಿ ಬೇಳೆ ಬೇಯಿಸ್ಕೊಳ್ಳುವಂಥ ರಾಜಕಾರಣಿಗಳನ್ನು ನಾವ್ಯಾರು ಟ್ರೋಲ್ ಮಾಡೋದಕ್ಕೆ ಹೋಗೋದಿಲ್ಲ, ಅವ್ರನ್ನ ಯಾರು ವ್ಯಂಗ್ಯ ಮಾಡಿ ಕುಹಕ ಆಡೋದಕ್ಕೆ ಹೋಗೋದಿಲ್ಲ, ಅವ್ರನ್ನ ತಲೆ ಮೇಲೆ ಹೊತ್ತು ಮೆರೆಸೋದಕ್ಕೆ ಹೋಗ್ತೀವಿ. ಈ ರೀತಿಯಾಗಿ ಯಾವುದರ ನಡುವೆ ಬೆಂಕಿ ಹಚ್ಚದೆ ತಮ್ಮ ಪಾಡಿಗೆ ತಾವು ಬದುಕನ್ನು ಯಾರು ಸಾಗಿಸ್ಕೊಂಡು ಹೋಗ್ತಿರ್ತಾರೆ ಅವ್ರು ಸ್ವಲ್ಪ ಮಟ್ಟಿಗೆ ಪ್ರಸಿದ್ಧಿಗೆ ಬಂದುಬಿಟ್ರೆ ನಾವೆಲ್ಲರೂ ಆಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತೀವಿ, ನಗೋದಿಕ್ಕೆ ಶುರು ಮಾಡ್ಕೊಳ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ವ್ಯಂಗ್ಯ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ. ಈ ಮಹಿಳೆಯ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ನಂದೊಂದು ಮನವಿ, ಇದು ಅವರ ಬದುಕು ಯಾವುದೋ ಒಂದು ಅದೃಷ್ಟ ಚೆನ್ನಾಗಿತ್ತು, ಯಾವುದೋ ಒಂದು ಗಳಿಗೆ ಅವರ ಬದುಕು ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಒಂದು ಖಾಸಗಿ ವಾಹಿನಿಯರು, ಗುಡ್ ನ್ಯೂಸ್ ಎನ್ನುವಂಥ ವಾಹಿನಿಯರು ಅವನ್ನ ಮಾತನಾಡಿಸ್ತಾ ಇದ್ದ ಹಾಗೆ ಈ ಮಹಿಳೆಯ ಬದುಕು ಆನಂತರ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಈ ಕಾರಣಕ್ಕಾಗಿ ನಾವು ಆಡ್ಕೊಳ್ಳೋದು, ನಗೋದು ಇದು ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ. ಅವರೇನಾದರೂ ಸಮಾಜಕ್ಕೆ ಕೆಟ್ಟದ್ದು ಮಾಡಿದ್ರೆ ಅಥವಾ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದರೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ಆ ಮಹಿಳೆ ತನ್ನ ಬೇಳೆ ಬೇಯಿಸ್ಕೊಳ್ಳೋಕೆ ಹೋಗಿದ್ರೆ ಆಗ ನಾವು ಪ್ರಶ್ನೆ ಮಾಡಬೇಕಿತ್ತು, ಆಗ ನಗಬೇಕಿತ್ತು. ಈಗ ಅದು ಯಾವುದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಆ ಮಹಿಳೆಯ ಬದುಕು ಬದಲಾಗಿದೆ. ಅಂದರೆ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತಲ್ಲ, ತಕ್ಕ ಮಟ್ಟಿಗೆ ಅಲ್ಲಿ ಇಲ್ಲಿ ಒಂದಷ್ಟು ದುಡ್ಡು ಅಂಥದ್ದೆಲ್ಲವೂ ಕೂಡ ಬರ್ತಾ ಇದೆ. ಆದರೆ ಆ ಮಹಿಳೆಯನ್ನು ಒಂದಷ್ಟು ಜನ ಇದೀಗ ಗುರುತಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಮಾತಾಡಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಆ ಮಹಿಳೆಯ ಬದುಕು ಬದಲಾಗಿದೆ. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಹಾಗೆ, ಇದು ನಮ್ಮನ್ನು ಹಾಳು ಮಾಡಬಹುದು, ಉದ್ಧಾರವೂ ಕೂಡ ಮಾಡಬಹುದು. ಈ ಹಿಂದೆ ಯಾಕಣ್ಣ ಅಂತ ಒಬ್ಬರು ಟ್ರೋಲ್ ಆಗಿದ್ರು, ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು. ಆ ಮಹಿಳೆಯ ಬದುಕಂತೂ ಕಂಪ್ಲೀಟ್ ಬರ್ಬಾದಾಗೋಯಿತು ಇದೇ ಸೋಷಿಯಲ್ ಮೀಡಿಯಾದಿಂದ. ಆನಂತರ ವಿಪರೀತವಾದಂಥ ಟ್ರೋಲು ಏನೇನೋ ಆಗಿ ಆ ಮಹಿಳೆ ಇದೀಗ ಹುಚ್ಚಿಯಾಗಿ ಎಲ್ಲೆಲ್ಲೋ ಅಲ್ದಾಡ್ತಾ ಇದ್ದಾರಂತೆ. ಇಂಥದ್ದೊಂದು ಸುದ್ದಿ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡ್ತಾ ಇದೆ. ನಾನೇ ಹಿಂದೆ ಒಂದು ವಿಡಿಯೋನು ಕೂಡ ಮಾಡಿದ್ದೆ. ಆ ಮಹಿಳೆಯ ಬದುಕು ಆ ರೀತಿಯಾಗಿ ಹಾಳಾಗಿ ಹೋಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಿಂದ. ಆದರೆ ಈ ಮಹಿಳೆಯ ಬದುಕು ಸೋಷಿಯಲ್ ಮೀಡಿಯಾದಿಂದಲೇ ಉದ್ಧಾರ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾವನ್ನು ನಾವು ಯಾವ ರೀತಿಯಾಗಿ ಬಳಸ್ಕೊಳ್ತೀವಿ ಅದರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಒಂದಷ್ಟು ಜನರನ್ನು ಗಮನಿಸ್ತಾ ಇರ್ತೀವಿ, ಬಟ್ಟೆ ಬಿಚ್ಚಿ ಕುಣಿದು ಅಥವಾ ಇನ್ನೇನೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋಕೆ ಹೋಗ್ತಾರೆ. ಆದರೆ ಈ ಮಹಿಳೆ ಪಾಪ ಅಂಥದ್ದೇನೂ ಕೂಡ ಮಾಡೋದಕ್ಕೆ ಹೋಗಿಲ್ಲ. ಆದರೂ ಒಂದಷ್ಟು ಜನ ಯಾಕೆ ವ್ಯಂಗ್ಯ ಮಾಡ್ತಿದ್ದಾರೋ, ಯಾಕೆ ಆಡ್ಕೊಳ್ತಾ ಇದ್ದಾರೋ, ಯಾಕೆ ನೆಗೆಟಿವ್ ಟ್ರೋಲ್ ಮಾಡ್ತಿದ್ದಾರೋ ಅರ್ಥ ಆಗ್ತಾ ಇಲ್ಲ. ಒಟ್ಟಾರಾಗಿ ಒಳ್ಳೆಯದಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ. ಬಂಧುಗಳೇ, ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಈ ಮಹಿಳೆಯನ್ನು ಇನ್ನೂ ಹತ್ತಿರದಿಂದ ನೀವು ಬಲ್ಲವರಾಗಿದ್ದರೆ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.